ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಮೂಡಾ ಕಮಿಷನರ್ಗೆ ನಾನು 14 ಸೈಟ್ ಅನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಪತ್ರದಲ್ಲಿ ಒಂದಷ್ಟು ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ, ಭಾವನಾತ್ಮಕ ಪತ್ರವೊಂದನ್ನ ಬರೆದಿದ್ದಾರೆ. ನಾನೆಂದು ಕೂಡ ಮನೆ ಆಸ್ತಿ ಚಿನ್ನ ಸಂಪತ್ತು ಬಯಸಿದವಳಲ್ಲ, ನನ್ನ ಪತಿಯ ರಾಜಕೀಯ ಜೀವನ ಕಳಂಕವಾಗಬಾರದು, ಈ ಉದ್ದೇಶದಿಂದ ನಾನೊಂದು ಪತ್ರವನ್ನು ಬರೆದಿದ್ದೇನೆ, ಸೈಟ್ ಅನ್ನು ವಾಪಸ್ ಕೊಡ್ತಿದ್ದೇನೆ. ಸಿಎಂ ಪತ್ನಿ ಪಾರ್ವತಿ ಅವರು ಪತ್ರದಲ್ಲಿ ಇದನ್ನು ಉಲ್ಲೇಖ ಮಾಡಿರುವಂತದ್ದು, ನಾನೆಂದು ಕೂಡ ಮನೆ ಆಸ್ತಿ ಚಿನ್ನ ಸಂಪತ್ತನ್ನ ಬಯಸಿಲ್ಲ, ನನ್ನ ಪತಿಯ ರಾಜಕೀಯ ಜೀವನ ಕಳಂಕವಾಗಬಾರದು. ಸಿಎಂ ಪತ್ನಿ ಪಾರ್ವತಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅರಿಶಿನ ಕುಂಕುಮಕ್ಕೆ ಅಂತ ಕೊಟ್ಟಂತಹ ಒಂದು ಜಾಗ ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಪತಿಗೆ ರಾಜ್ಯದ ಜನತೆ ಹರಸುತ್ತಾ ಬಂದು ಪ್ರೀತಿ ಅಭಿಮಾನಗಳನ್ನ ಕೊಡ್ತಾ ಇದೆ. ಇದೆಲ್ಲವನ್ನ ನಾನು ದೂರದಿಂದಲೇ ಕಂಡು ಸಂತೋಷ ಮತ್ತು ಹೆಮ್ಮೆ ಪಟ್ಟವಳು ನಾನು ಅಂತ ಭಾವನಾತ್ಮಕವಾಗಿ ಪತ್ರವನ್ನ ಬರೆದಿದ್ದಾರೆ. ಸಿಎಂ ಪತ್ನಿ ಪಾರ್ವತಿಯವರು ಪತ್ರದಲ್ಲಿ ಇದೆಲ್ಲ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಯಾವುದೇ ಆಸ್ತಿ ಸಂಪತ್ತು ಮನೆ ಚಿನ್ನ ಇದೆಲ್ಲವನ್ನು ನಾನು ಬಯಸಿದವಳಲ್ಲ, ನನ್ನ ಪತಿಯ ಘನತೆ ನನಗೆ ಮುಖ್ಯ, ನನ್ನ ಪತಿಯ ರಾಜಕೀಯ ಜೀವನ ಕಳಂಕವಾಗಬಾರದು. ನನ್ನ ಸಹೋದರ ಕೊಟ್ಟಂತಹ ಅರಿಶಿನ ಕುಂಕುಮಕ್ಕೆ ಉಡುಗೊರೆಯಾಗಿ ಕೊಟ್ಟಂತಹ ಜಾಗ ಏನಿದೆ, ಆಸ್ತಿ ಏನಿದೆ, ಅದರಿಂದ ಇಷ್ಟೆಲ್ಲ ರಾಧಾಂತ ಆಗ್ತಿದೆ. ಕಳಂಕರಹಿತವಾಗಿ ನನ್ನ ಪತಿ ಹೊರಬರಬೇಕು, ಆ ಒಂದು ಕಾರಣಕ್ಕಾಗಿ ನಾನು ಈ ಒಂದು ಆಸ್ತಿಯನ್ನ ಈ ಒಂದು ಜಾಗವನ್ನ ಮೂಡಾಗೆ ವಾಪಸ್ ಕೊಡ್ತಿದ್ದೀನಿ ಅಂತ ತಿಳಿಸಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಮೂಡಾ ಕಮಿಷನರ್ಗೆ ಒಂದಷ್ಟು ಪತ್ರವನ್ನ ಬರೆದಿದ್ದಾರೆ, ಅದರಲ್ಲಿ ಒಂದಷ್ಟು ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ, ಭಾವನಾತ್ಮಕವಾಗಿ ಒಂದಷ್ಟು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಏನೆಲ್ಲ ಒಂದು ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ ಅಂತ ಧನುಶ್ರೀ, ಈ ಒಂದು ಮೂಡಾ ನಿವೇಶನ ಹಗರಣ ಅನ್ನುವಂತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿರುವ ಹಾಗೆ ಇದೇ ಮೊದಲನೇ ಬಾರಿಗೆ ಸಿಎಂ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಒಂದು ಸಾರ್ವಜನಿಕ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸೋದ್ರ ಜೊತೆಗೆ ಮೂಡಾ ಆಯುಕ್ತರಿಗೆ ಒಂದು ಪತ್ರವನ್ನ ಬರೆದು ಈಗೇನು ಈ ಒಂದು ಪ್ರಕರಣದ ಸುತ್ತ ಚರ್ಚೆ ನಡೀತಾ ಇದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಿರುವ ಹಾಗೆ 14 ನಿವೇಶನಗಳನ್ನು ಕೂಡ ವಾಪಸ್ ಕೊಡೋದಕ್ಕೆ ಸಿದ್ಧಳಿದ್ದೀನಿ, ಅದಕ್ಕೆ ಬೇಕಾಗಿರುವಂತ ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಳಿ ಅನ್ನುವಂತ ಒಂದು ರೀತಿಯಲ್ಲಿ ಮನವಿಯನ್ನ ಪತ್ರದ ಮೂಲಕ ಮಾಡಿಕೊಂಡಿರುವಂಥದ್ದು. ಒಟ್ಟಾರೆ ಈ ಪ್ರಕರಣ ದಿನದಿಂದ ದಿನಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಬಿಸಿ ತುಪ್ಪ ಆಗಿ ಪರಿಣಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದರ ಜೊತೆಗೆ ಸಾರ್ವಜನಿಕವಾಗಿ ಕೂಡ ಇದು ಸಾಕಷ್ಟು ಆ ಚರ್ಚೆಗೆ ಗ್ರಾಸ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೂ ಮಾಧ್ಯಮಗಳ ಮೂಲಕವಾಗಿ ಒಂದಿಷ್ಟು ಮನವಿಯನ್ನ ಮತ್ತೆ ಈ ಒಂದು ಒಟ್ಟಾರೆ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಆಗ್ತಾ ಇರುವಂತ ಇಂಪ್ಯಾಕ್ಟ್ ಏನು ಅದಕ್ಕೂ ಕೂಡ ಒಂದು ಇದೇ ಮೊದಲನೇ ಬಾರಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಮೂಡಾ ಆಯುಕ್ತರಿಗೆ ಬರೆದಿರುವಂತಹ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಪಾರ್ವತಿ ಸಿದ್ದರಾಮಯ್ಯನವರು ಉಲ್ಲೇಖ ಮಾಡಿದ್ದಾರೆ, ಈ ಒಂದು 14 ನಿವೇಶನಗಳನ್ನ ಏನು ನಾನು ಮೂಡಾದಿಂದ ಬದಲಿಯಾಗಿ ಪಡೆದುಕೊಂಡಿದ್ದೆ ವಿಜಯನಗರದಲ್ಲಿ, ಆ ವಿಜಯನಗರದಲ್ಲಿ ಪಡೆದುಕೊಂಡಿರುವಂತಹ ನಿವೇಶನಗಳನ್ನ ನಾನು ಮತ್ತೆ ಮೂಡಾಗೆ ವಾಪಸ್ ಕೊಡೋದಕ್ಕೆ ಸಿದ್ಧಳಿದ್ದೀನಿ, ಇದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಯಾವ ರೀತಿಯಾಗಿರುವಂತಹ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅದನ್ನ ಆದಷ್ಟು ಬೇಗ ತೆಗೆದುಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಇತ್ತೀಚೆಗೆ ಇವತ್ತು ಸಂಜೆ ಇಡಿಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿರುವ ಹಾಗೆ ದೂರು ಕೂಡ ದಾಖಲಾಗಿ ಇಡಿ ಕೂಡ ಈ ಒಂದು ಪ್ರಕರಣಕ್ಕೆ ಲಗ್ಗೆ ಇಡುವಂತ ಹೊತ್ತಿನಲ್ಲಿ ಈ ರೀತಿಯಾಗಿರುವಂತಹ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು. ಮತ್ತೊಂದು ಕಡೆಯಿಂದ ಸಾರ್ವಜನಿಕವಾಗಿ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಇಡೀ ರಾಜ್ಯದಲ್ಲಿ ಅತ್ಯಂತ ಪ್ರಭಾವಶಾಲಿ ಮತ್ತೆ ಅತ್ಯಂತ ಫೇಮ್ ಆಗಿರುವಂತ ಒಂದು ರಾಜಕೀಯ ವ್ಯಕ್ತಿ, ಹೀಗಾಗಿ ಅವರಿಗೆ ಬಹಳ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ, ಹೀಗಾಗಿ ಅವ್ರಿಗೂ ಕೂಡ ಒಂದು ಕಿವಿ ಮಾತನ್ನ ಪತ್ರಿಕಾ ಪ್ರಕಟಣೆಯನ್ನ ಕೊಡು ಏನು ರಿಲೀಸ್ ಮಾಡುವಂತ ಮೂಲಕವಾಗಿ ಪಾರ್ವತಿ ಸಿದ್ದರಾಮಯ್ಯನವರು ಕೊಟ್ಟಿರುವಂತದ್ದು. ಅದು ಬಹಳ ಭಾವನಾತ್ಮಕವಾಗಿರುವಂತ ಒಂದು ಪತ್ರ. ಆ ಪತ್ರದಲ್ಲಿ ಈ ಒಂದು ಸೈಟ್ ನನಗೆ ಎಲ್ಲಿಂದ ಬಂತು ಅನ್ನೋದನ್ನು ವಕೀಲರಾಗಿರುವಂತಹ ವಿಕ್ರಮ್ ಪಡಿಕೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಈಗಾಗಲೇ ನೋಡ್ತಾ ಇರಬಹುದು ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಅರಿಶಿನ ಕುಂಕುಮಕ್ಕೆ ಅಂತ ಅವರ ಸಹೋದರ ಕೊಟ್ಟಿರುವಂತಹ ಒಂದು ಜಾಗದಿಂದಾಗಿ, ಒಂದು ಸೈಟ್ನಿಂದಾಗಿ, ನಿವೇಶನದಿಂದಾಗಿ ಇಷ್ಟೊಂದೆಲ್ಲ ರಾದ್ಧಾಂತ ಆಗ್ತಿದೆ. ನಾನು ನನ್ನ ಸ್ವಂತ ಇಚ್ಛೆಯಿಂದ ಈ ಒಂದು ಸೈಟ್ಗಳನ್ನ ಇರಬಹುದು ನಿವೇಶಗಳನ್ನ 14 ನಿವೇಶನಗಳನ್ನ ನಾನು ಮೂಡಾಗೆ ವಾಪಸ್ ಮಾಡ್ತಾ ಇದ್ದೀನಿ ಅಂತ ಸಿಎಂ ಪತ್ನಿ ಪತ್ರವನ್ನ ಬರೆದಿದ್ದಾರೆ. ಅದರ ಜೊತೆಗೆ ಮೊದಲ ಬಾರಿಗೆ ಅವರು ಈ ರೀತಿಯ ಪತ್ರವನ್ನ ಬರೆದಿರುವಂತದ್ದು, ಯಾಕಂದ್ರೆ ಮಾಧ್ಯಮದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಅವರು ಪ್ರತ್ಯಕ್ಷ ಆಗಿರಲಿಲ್ಲ, ಈಗೊಂದು ಪತ್ರವನ್ನ ಬರೆದಿರುವಂಥದ್ದು.
ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡುವುದಕ್ಕೆ ವಕೀಲರಾಗಿರುವಂತಹ ವಿಕ್ರಮ್ ಪಡಿಕೆ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಸರ್, ಮುಡಾ ಪ್ರಕರಣ ನಿಮ್ಗಾಗ್ಲೇ ಗೊತ್ತಿರಬಹುದು. ಈಗ ಸಿದ್ದರಾಮಯ್ಯನವರ ಪತ್ನಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಈ 14 ನಿವೇಶನಗಳನ್ನ ವಾಪಸ್ ಕೊಡ್ತೀನಿ ಅಂತ ಪತ್ರವನ್ನ ಬರೆದಿದ್ದಾರೆ. ಇನ್ ಕೇಸ್ ಈಗ ಒಂದು ಈ ಒಂದು ನಿವೇಶನವನ್ನ ವಾಪಸ್ ಕೊಡ್ತಾರೆ ನೋಡಿ, ಆದ್ರೂ ಕೂಡ ಈ ಒಂದು ಪ್ರಕರಣದಿಂದ ಅವ್ರಿಗೆ ಹೊರಗೆ ಬರಕ್ ಆಗತ್ತಾ ಹೇಗೆ ಅಂತ? ಇಲ್ಲ, ಈಗ ನಿವೇಶನ ಕೊಟ್ಬಿಡೋದು ವಾಪಸ್ ಕೊಡೋದು ಅಂತ ಏನಿದೆಯಲ್ಲ, ಇದು ಪಬ್ಲಿಕ್ ಗೆ ಏನಾದ್ರೂ ಅದರಿಂದ ಇದಾಗ್ಬೋದೇ ಹೊರತು ಇದು ಕಾನೂನಿನ ದೃಷ್ಟಿಯಿಂದ ಇದಕ್ಕೇನು ಅಂತ ದೊಡ್ಡ ಮಹತ್ವ ಇಲ್ಲ. ಮೊದಲನೇದು, ಯಾಕಂದ್ರೆ ಅವರು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಪಡ್ಕೊಂಡಿದ್ದು ಹೌದು. ಆ ಪಡ್ಕೊಳ್ಳುವಂತಹ ಪ್ರಯತ್ನದಲ್ಲಿ ಸಾಕಷ್ಟು ತಪ್ಪುಗಳಾಗಿದಾವೆ ಅಂತ ಹೇಳಿ ಕೋರ್ಟ್ ಗಮನಕ್ಕೂ ಬಂದಿದೆ. ಆದ್ರಿಂದಾನೇ ಅದು ತನಿಖೆ ಆಗ್ಬೇಕು ಅಂತ ಆಗಿರೋದು. ಜಸ್ಟ್ ಬಿಕಾಸ್ ಅದನ್ನ ವಾಪಸ್ ಕೊಟ್ಬಿಡ್ತಾರೆ ಅಂದ್ರೆ ತನಿಖೆಯಿಂದ ಏನೋ ಬಚಾವ್ ಆಗ್ತಾರೆ ಅಂತ ಅಲ್ಲ ಮೊದಲನೇದು. ಎರಡನೇದು ಏನು, ಈಗ ತಗೊಂಡಿದ್ರಪ್ಪ ತಮ್ಗೇನ್ ಅದ್ರ ಬಗ್ಗೆ ಆಸೆ ಇಲ್ಲ ಅದಕ್ಕೆ ವಾಪಸ್ ಕೊಡ್ತಾ ಇದ್ದಾರೆ ಅನ್ನೋದು ಪಬ್ಲಿಕ್ PR ಎಕ್ಸರ್ಸೈಸ್ ಆಗ್ಬೋದೇ ಹೊರತು ಇದು ಕಾನೂನಿನ ಕ್ರಮಕ್ಕೆ ಏನು ಇದರಿಂದ ವ್ಯತ್ಯಾಸ ಆಗಲ್ಲ. ಸರ್, ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ ಈಗ CM ಸಿದ್ದರಾಮಯ್ಯನವರದು ಅಂತ? ಅಲ್ಲ, ಇವಾಗ ನೋಡಿ, ಕಾನೂನು ಪ್ರಕ್ರಿಯೆ ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತ ಆದೇಶ ಆಗಿದೆ, FIR ಆಗಿದೆ, ಇನ್ವೆಸ್ಟಿಗೇಷನ್ ಶುರು ಆಗುತ್ತೆ. ಮೊದಲನೇದು, ಇನ್ವೆಸ್ಟಿಗೇಷನ್ ಅಲ್ಲಿ ತಪ್ಪು ಮಾಡಿದಾರೋ ಇಲ್ವೋ ಅಂತ. ಈಗ ನಿಜವಾಗ್ಲೂ ತಪ್ಪೇ ಮಾಡಿಲ್ದೆ ಇದ್ರೆ 14 ಸೈಟ್ ಯಾಕೆ ವಾಪಸ್ ಕೊಡ್ಬೇಕು? ಇದು ಒಂದ್ ಪ್ರಶ್ನೆ ಹೇಳುತ್ತೆ ಅಲ್ವಾ? ತಪ್ಪೇ ಇಲ್ಲ ಅಂದ್ಮೇಲೆ ಯಾಕೆ ವಾಪಸ್ ಕೊಡ್ಬೇಕು? ಸೊ ಇದು ಲಾಜಿಕ್ಗೆ ಬೀಳಲ್ಲ ಅಂತ ನನಗಂತೂ ಅನ್ಸುತ್ತೆ.